ಸಹೋದರರ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ದಕ್ಷಿಣ ಕರ್ನಾಟಕದಲ್ಲಿ ಎದ್ದ ರಾಜಕೀಯ ಕಾವಿಕ ಉತ್ತರ ಕರ್ನಾಟಕಕ್ಕೂ ವ್ಯಾಪಿಸಿದೆ. ಚಿಕ್ಕೋಡಿಯಿಂದ ಬಿಜೆಪಿ ಬಂಡಾಯ ಸ್ಫೋಟಕವಾಗಿದ್ದು ಕತ್ತಿ ಬದರ್ ಸಮರ ಸಾರಿದ್ದಾರೆ. ಚಿಕ್ಕೋಡಿಯಿಂದ ಜೊಲ್ಲೆಗೆ ಬಿಜೆಪಿ ಟಿಕೆಟ್ ಸಿಕ್ಕಿದರ ಹಿನ್ನೆಲೆ ಬೆಳಗಾವಿ ಸಾಹುಕರ ಕೈವಾಡ ಇದೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ದೊಡ್ಡವರ ಅಖಾಡದಲ್ಲಿ ಕುಸ್ತಿ ಕಾಳಗ ಕಳೆಗಟ್ಟಿದೆ. ಚಿಕ್ಕೋಡಿಯ ಅಖಾಡದ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಚಿಕ್ಕೋಡಿ ಕಂಪ್ಲೀಟ್ ಕಹಾನಿ. ಉತ್ತರದಲ್ಲಿ ಕಾವೇರಿದ ಅಖಾಡ ಚಿಕ್ಕೋಡಿ ಧಗಧಗ. ಜೊಲ್ಲೆಗೆ ಟಿಕೆಟ್ ತಂಗಿಯಾದ ಕತ್ತಿ ಬ್ರದರ್ಸ್. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿ ಕ್ಷೇತ್ರ ಚಿಕ್ಕೋಡಿ. ಇಲ್ಲಿ ಲೋಕಸಭಾ ಚುನಾವಣೆ ಸಿಕ್ಕಾಪಟ್ಟೆ ರಣರೋಚಕವಾಗಿರುತ್ತೆ. ಅದಕ್ಕೆ ಕಾರಣ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಇರೋ ನೆಟ್ ಟು ನೆಟ್ ಫೈಟ್. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ, ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಬಿಜೆಪಿ ರಮೇಶ್ ಕತ್ತಿ ಕೇವಲ 3,000 ಮತಗಳ ಅಂತರದಿಂದ ಸೋತಿದ್ದರು. ಅಷ್ಟರ ಮಟ್ಟಿಗೆ ಇಲ್ಲಿ ಫೈಟ್ ಜೋರಾಗಿ ಇರುತ್ತೆ. ಆದ್ರೆ ಈಗ ಚುನಾವಣೆ ಕಾವೇರಬೇಕಿದ್ದ ಈ ಅಖಾಡದಲ್ಲಿ ಬಂಡಾಯ ಮಹಾಸ್ಫೋಟಕವಾಗಿದೆ. ಅದಕ್ಕೆ ಕಾರಣ ರಮೇಶ್ ಕತ್ತಿಗೆ ಕೈ ತಪ್ಪಿದ ಬಿಜೆಪಿ ಟಿಕೆಟ್. ಡೆಡ್ ಲೈನ್ ಕೊಟ್ಟ ಸವಾಲ್ ಎಸೆದ ಬ್ರದರ್ಸ್ ಬಿಜೆಪಿ ಟಿಕೆಟ್ ಸಿಗದಿದ್ರೆ ರೆಬಲ್ ಆಗ್ತಾರ ಕತ್ತಿ. 2009 ಚಿಕ್ಕೋಡಿ ಸಂಸದರಾಗಿ ಆಯ್ಕೆಯಾಗಿದ್ದ ರಮೇಶ್ ಕತ್ತಿ 2014 ಕಾಂಗ್ರೆಸ್ ವಿರುದ್ಧ ಸೋತಿದ್ರು ನಿಜ, ಆದ್ರೆ ಪ್ರಬಲ ಪೈಪೋಟಿ ಕೊಟ್ಟಿದ್ರು. ಹೀಗಾಗಿ ಚಿಕ್ಕೋಡಿ ಟಿಕೆಟ್ ಈ ಬಾರಿನೂ ರಮೇಶ್ ಕತ್ತಿಗೆ ಫಿಕ್ಸ್ ಅಂತಾನೆ ಎಲ್ಲರೂ ಭಾವಿಸಿದ್ರು. ಉಮೇಶ್ ಕತ್ತಿನೂ ತಮ್ಮನಿಗೆ ಟಿಕೆಟ್ ಕೊಡ್ಸೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಭಾರಿ ಕುತೂಹಲ ಕೆರಳಿಸಿದ ಚಿಕ್ಕೋಡಿ ಟಿಕೆಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಲಾಯ್ತು. ಜೊಲ್ಲೆ ಪರವಾಗಿ ಅಲ್ಲಿನ ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೂ RSS ಮಾಡಿದ ಲಾಬಿಯಿಂದ ರಮೇಶ್ ಕತ್ತಿ ಈ ಬಾರಿ ಟಿಕೆಟ್ ಕೈ ತಪ್ಪಿತ್ತು. ಹೀಗೆ ಕೈ ತಪ್ಪಿದ ಬೆನ್ನಲ್ಲೇ ಕತ್ತಿ ಬ್ರದರ್ಸ್ ಬಂಡಾಯ ಬಾವುಟ ಹಾರಿಸಿದ್ದಾರೆ. April 4 ಉಮೇಶ್ ಕತ್ತಿ ಡೆಡ್ ಲೈನ್ ಕೊಟ್ಟಿದ್ದಾರೆ. ಕತ್ತಿ ಬ್ರದರ್ಸ್ ಹೀಗಂತ ಬಿಜೆಪಿ ರಾಜ್ಯ ನಾಯಕರೇ ಡೆಡ್ ಲೈನ್ ಕೊಟ್ಟಿದ್ದಾರೆ. ಇದೀಗ ಕಾಂಗ್ರೆಸ್ನ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಫೈಟ್ಗೆ ಚಿಕ್ಕೋಡಿ ಅಖಾಡ ಸಜ್ಜಾಗಿದೆ. ಈಗಾಗಲೇ ಹುಕ್ಕೇರಿ ನಾಮಪತ್ರ ಸಲ್ಲಿಸಲಾಗಿದೆ. ಆದ್ರೆ ಬಂಡಾಯ ಎದ್ದಿದ್ದ ಈ ಅಖಾಡದ ಕತೆ ಇಲ್ಲಿಗೆ ಎಂಡಾಗಲ್ಲ. ಯಾಕಂದ್ರೆ ಅಷ್ಟು ಸುಲಭಕ್ಕೆ ರಮೇಶ್ ಕತ್ತಿ ಸೈಲೆಂಟ್ ಆಗೋ ಸೇನಾನಿ ಅಲ್ಲ. ಉಮೇಶ್ ಕತ್ತಿ ತನ್ನ ಪ್ರಾಬಲ್ಯದ ಕ್ಷೇತ್ರವನ್ನ ಅಷ್ಟು ಸುಲಭವಾಗಿ ಬೇರೆಯವರ ಕೈಗೆ ಹಾಕಿ ಕೋರಲ್ಲ. ಹೀಗಾಗಿ ಕಾಂಗ್ರೆಸ್ ಚಿಕ್ಕೋಡಿ ಈಗ ಬಿಜೆಪಿ ಬಂಡಾಯದ ಲಾಭ ಪಡೆಯೋಕೆ ಹವಣಿಸ್ತಾ ಇದೆ ಅನ್ನೋ ಸುದ್ದಿ ಹರಡ್ತಾ ಇದೆ. ಬೆಳಗಾವಿ ಸಾಹುಕರ ಅಸಲಿ ಆಟ ಜಿದ್ದಾಜಿದ್ದಿಯ ಅಖಾಡದಲ್ಲಿ ಚಿಕ್ಕೋಡಿ ಗದ್ದುಗೆ ಯಾರಿಗೆ? ಡೆಡ್ ಲೈನ್ ಕೊಟ್ಟ ಸವಾಲ್ ಎಸೆದ ಬ್ರದರ್ಸ್ ಬಿಜೆಪಿ ಟಿಕೆಟ್ ಸಿಗದಿದ್ರೆ ರೆಬಲ್ ಆಗ್ತಾರ ಕತ್ತಿ? ಕತ್ತಿ ಬ್ರದರ್ಸ್ಗೆ ಪಕ್ಷದ ವರ್ಚಸ್ಸಿಗಿಂತ ವೈಯಕ್ತಿಕ ವರ್ಚಸ್ಸು ಜಾಸ್ತಿ ಇದೆ. ಹೀಗಾಗಿ ಕಾಂಗ್ರೆಸ್ ಕೂಡ ಲಾಭದ ಲೆಕ್ಕಾಚಾರದಲ್ಲಿ ತೊಡಗಿದೆ. ಒಂದು ವೇಳೆ ಜೊಲ್ಲೆಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಆದ್ರೆ ಪಕ್ಷೇತರವಾಗಿ ರಮೇಶ್ ಕತ್ತಿ ಅಖಾಡಕ್ಕೆ ಇಳಿದರೂ ಅಚ್ಚರಿ ಇಲ್ಲವಂತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪರ ಕೊಟ್ಟರು ಆ ಕಡೆಗೆ ಜಂಪ್ ಆದರೂ ಅಚ್ಚರಿ ಇಲ್ಲ ಅಂತಾನೂ ಹೇಳಲಾಗ್ತಿದೆ. ಈಗಾಗಲೇ ಕೈಪಾಳ್ಯ ಮತ್ತು ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಕೂಡ ಮಾನಸಿಕವಾಗಿ ಈ ಒಂದು ಅಚ್ಚರಿ ಬೆಳವಣಿಗೆ ಒಂದನ್ನ ಎದುರಿಸೋಕೆ ಸಜ್ಜಾಗಿದ್ದಾರಂತೆ. ಒಂದು ವೇಳೆ ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬರೋಕೆ ಒಪ್ಪಿದೆ ಆದಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದಲೇ ಕತ್ತಿಗೆ ಕೈ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಇಂತಹ ಸಂದರ್ಭ ಬಂದರೆ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿಗೆ ಕಾಂಗ್ರೆಸ್ ಬೆಳಗಾವಿ ಟಿಕೆಟ್ ಕೊಡಲಿದೆ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ. ಹೀಗಾಗಿ April 4 ಚಿಕ್ಕೋಡಿ ಅಖಾಡದಲ್ಲಿ ತೊಡೆ ತಟ್ಟಿ ರಣಕಹಳಿಗಳು ಯಾರು ಯಾರು ಅನ್ನೋ ಕುತೂಹಲ ಒಂದು ಇದ್ದೇ ಇರುತ್ತೆ.